ಬಿಜೆಪಿ ಶಾಸಕ ಸತೀಶ್ ರೆಡ್ಡಿ ಕೊಲೆಗೆ ಸುಪಾರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಅಂಡ್ ಶಾಕಿಂಗ್ ನ್ಯೂಸ್ ಇಲ್ಲಿ ಲಭ್ಯವಾಗ್ತಾ ಇದೆ. ಶಾಸಕರ ಕೊಲೆಗೆ ಸ್ಕೆಚ್ ಹಾಕಿದ್ದ ಆಡಿಯೋ ಬಹಿರಂಗ ಆಗಿದೆ. ಭೈರೇಶ್ ಮತ್ತು ಚಂದ್ರು ನಡುವೆ ನಡೆದಂಥ ಒಂದು ಮಾತುಕತೆ ಇದು. ಸತೀಶ್ ರೆಡ್ಡಿ ಆಪ್ತ ಚಂದ್ರುಗೆ ಸ್ನೇಹಿತ ಭೈರೇಶ್ ಮಾಹಿತಿ ನೀಡಿದ್ದ. ಕಳೆದ 3 ತಿಂಗಳಿಂದ ಪ್ಲಾನ್ ಮಾಡಿದ್ದಾರೆ ಅಂತ ಮಾತುಕತೆ ನಡೆಸಲಾಗಿದೆ. ಈ ಆಡಿಯೋ ಪರಿಶೀಲನೆ ಮಾಡಿ ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು. ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಬೊಮ್ಮನಹಳ್ಳಿ ಪೊಲೀಸರು. ವೆರಿ ಶಾಕಿಂಗ್ ನ್ಯೂಸ್. ಈಗಾಗಲೇ ಕಳೆದ ಕೆಲವು ದಿನಗಳಿಂದ ಬಿಜೆಪಿ ಶಾಸಕ ಸತೀಶ್ ರೆಡ್ಡಿ ಅವರ ಹತ್ಯೆಗೆ ಸುಪಾರಿ ಕೊಟ್ಟಿದ್ದಾರೆ ಅನ್ನುವ ವಿಚಾರವೇ, ಅದನ್ನು ಕೇಳ್ತಾ ಇರೋದೇ ಒಂದು ದೊಡ್ಡ ಶಾಕಿಂಗ್ ಮತ್ತು ಸಮಾಜದಲ್ಲಿ ಏನಾಗಬಾರ್ದು ಅಂತೀವು. ಎಂತಹ ಫ್ರೀಡಮ್ ಆಪಲ್ ಕಲಿತು ಹಂದಿ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಘಟನೆಗಳು ಜರುಗಬಾರ್ದು ಅಥವಾ ಎಂತಹ ವಿಚಾರಗಳಿಗೆ ಪ್ರಾಮುಖ್ಯತೆ ಕೊಡಬಾರ್ದು ಅಂತೀವೋ, ಅಂತಹ ವಿಚಾರಗಳು ಗರಿಗೆದರ್ತಾ ಇರೋದು ನಿಜಕ್ಕೂ ಸಮಾಜದ ಅನಾರೋಗ್ಯ ವಾತಾವರಣಕ್ಕೆ ಒಂದು ಉದಾಹರಣೆ. ಎಸ್, ಈಗ ಆಡಿಯೋದಲ್ಲಿ ಏನಿದೆ ಬನ್ನಿ ಕೇಳಿಸ್ಕೊಳ್ಳೋಣ. ಕಂಪ್ನಿಗೆ ನಮ್ಮ ಅಣ್ಣರವರೆಲ್ಲ ಅದಾರೆ ಏನಲ್ಲ ಅಂತ ಕೇಳಿದೆವಲ್ಲ. ಈಗ ಅದೇ ಎಲೆಕ್ಷನ್ ಬರ್ತಾ ಇತ್ತು ಸರಣ್ಣ, ಅವ್ರನ್ನ ಡೀಲ್ ಮಾಡಕ್ ಕೊಡೋರಂತೆ ಚಂದಣ್ಣ. ಮತ್ ನಾನು ತಮಾಷೆ ಮಾತಾಡ್ತಿಲ್ಲ, ನಾನು ಅವನಿಗೆ ಭಾರಿ ಹೇಳಿದೆ ಅಶ್ವಲ್ ಪಲ್ಲ ಕಣಲ್ಲಿ ಬಂದಲ್ಲಿ ಸತೀಶ್ ರೆಡ್ಡಿ ಅಂದ್ರೆ ಹುಡುಗಾಟ ಆಡಬೇಡ ನೀನು ಅಂತ ಅವನಿಗೆ ಭಾರಿ ತಿಳಿಸ್ಕೊಳ್. ನನಗೆ 3 ಸಲ ಅವ್ರದ್ದು ಫೋಟೋ ಹಾಕಿದಾನೆ, ಇನ್ನೊಬ್ಬರದ್ದು ಫೋಟೋ ಹಾಕಿದಾನೆ ಅವನು, ಇವರೇ ಡೀಲ್ ಕೊಟ್ಟಿರೋದು ಅಂತೇಳಿ. ಅಣ್ಣ ಅವರೆಲ್ಲ ಕ್ಲಬ್ ಹತ್ರಕ್ಕೆ ಹೋಗ್ತಾರ ಅಂತಲ್ಲ, ಬೆಳಗಿನ ಜಾವ 3 ಗಂಟೆಗೆ 4 ಗಂಟೆಗೆ ಅವ್ರದ್ದು ಕ್ಲಬ್ಗೆ ಕಲೆಕ್ಟ್ ಮಾಡ್ಕೊಂಡ್ಬರತ್ತೆ. ನಾನು ಅದಕ್ಕೆ ಆಗಿಂದ ಮಾಡೋಣ ಅಂತಿದ್ದೆ, ಈಗ ಸ್ವಲ್ಪ ಸಹಿ ಅದೇ ಮಾಡಿದೆ ಅಣ್ಣ ಸ್ವಲ್ಪ ಅದನ್ನ. ಯಾಕಂದ್ರೆ ಈಗ ನಾನು ಅಣ್ಣ ಮತ್ತೆ ನನಗೆ ಗೊತ್ತಿದ್ದು ಅವನ ಅವನು ಫೋಟೋ ಹಾಕಿ ಹೇಳಿಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅವನ ಎಲ್ಲಿರೋದು ಅಣ್ಣ? ಅವನು ಇಲ್ಲೇ ವಲ್ಕಿರಿ ತಾಲೂಕು ಅವನು. ಅವನು ಪರ್ಕಿನ ನಮ್ಗೆ ಇಂಥವೆಲ್ಲ ಮಾಡ್ಕೊಂತ ಹೊರಗ್ ಹೋಗೋದು ಮಾಡೋದು ಇಂಥವ್ ಮಾಡೋದು ಮೊಟ್ಟದ ಅವನು. ಸತೀಶ್ ರೆಡ್ಡಿ ಒಂದ್ ಕಳ್ಸಿದಾನೆ, ಡೀಲಿಂಗ್ ಯಾರು ಕೊಟ್ಟರು ಅಂದ್ರೆ ಡೀಲಿಂಗ್ ಕೊಟ್ಟರು ಒಬ್ಬರು ಕಳ್ಸಿದಾನೆ ಅವನು ಸತೀಶ್ ರೆಡ್ಡಿ ಡೀಲ್ ಮಾಡ್ಬೇಕಂತ. ಅವನು ಕೊಟ್ಟಿರೋದನ್ನು ಕೊಟ್ಟಿರೋನೊಬ್ಬನ ಫೋಟೋ ಕಳ್ಸೇನೆ, MLA ಒಂದ್ ಫೋಟೋ ಕಳ್ಸೇನೆ ಅಷ್ಟೇ, ಎರಡೇ ಕಳ್ಸಿರೋ. ಸರಿ ಸರಿ, ಅವನ್ ಯಾರು ಅವನ ಫೋಟೋ ಕಳ್ಸಕ್ಕೇಳ ನನ್ಗೆ, ಅವನ್ ಮುಖ ಕಳ್ಸಕ್ಕೇಳ. ಹೌದಾ ಅಣ್ಣ? ಇದು ಯಾಕಂದ್ರೆ ಸೂಕ್ಷ್ಮ ವಿಚಾರ ನಾನು, ಯಾಕಂದ್ರೆ ಇವೆಲ್ಲ ಎಲ್ಲಿ ಏನೇನಾಗ್ಬಿಡ್ತಾರ ತಿಕ್ಕಲ್ತಾರ ಅವ್ನ ಯಾವನ ಅವನ ಏನೇನೋ ಮಾತಾಡಕ್ ಹೋಗ್ಬೇಡ, ಹೇಳ್ಬೇಡ ಅಂತ ಇಲ್ಲಂದ್ರ ಇಲ್ಲಣ. ಅವನಿಗೆ ಬಾರಿ ಅವ್ನ ಪಕ್ಕ ಸುದ್ದಿ ವಕೀಲ ತಲಕ್ಷಣ ಇರೋದು ಅವನಿಗೆ ಏನೇನೋ ಗೊತ್ತಾ. ಅದೇ 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 ಬೊಮ್ಮನಹಳ್ಳಿ 2 ಲಕ್ಷಕ್ಕೆ ಒಂದು ಡೀಲಿಂಗ್ ಐತೆ. 2 ಲಕ್ಷಕ್ಕೆ ಅಲ್ಲಲ್ಲ, 2 ಕೋಟಿ. 2 ಕೋಟಿಗೆ 2 ಕೋಟಿ ಏನಾದ್ರು ತೊಂದ್ರೆ ಆದ್ರೆ ಹೊರಗ್ ತೋರ್ಸ್ತೀವಿ, ನಿಮ್ಗೆ ಎಷ್ಟು ಕಷ್ಟ ಕೊಡ್ತೀವಿ ಅಂತ ಹೇಳಿದಾರಂತೆ. ಅವ್ನ್ ಯಾರು ಕೊಟ್ಟಿದ್ದಾನೆ ಅವ್ನ ಫೋಟೋ ಐತೆ ಅಂದಲ್ಲ, ಅವ್ನ ಫೋಟೋ ಕಳ್ಸ್ ಮಾತ್ರ ನನಗೆ ಅಷ್ಟೇ ಸಾಕು. ಹೌದಣ್ಣ? ಅದನ್ನ ಕಳ್ಸಿದ್ದಾರೆ ಕಂಪ್ನಿಗೆ ನಮ್ಮ ಅಣ್ಣರವರೆಲ್ಲ ಅದಾರೆ ಏನಲ್ಲ ಅಂತ ಕೇಳಿದೆ ಅವನು. ಈಗ ಅದೇ ಅಬ್ಬಬ್ಬಾ, ಇಂಥ ಆಡಿಯೋ ಕೇಳಿಸ್ಕೊಳ್ತಾ ಇದ್ದೀವಿ ಅಂದರೆ ನಿಜಕ್ಕೂ ಇವೆಲ್ಲ ನಿಜಾನ ಅಂತ ಅನ್ಸುತ್ತೆ. ಯಾರು ಇವರೆಲ್ಲ ಅನ್ಸುತ್ತೆ? ಚಂದ್ರು ಸತೀಶ್ ರೆಡ್ಡಿ ಅವರ ಆಪ್ತ ಅಂತ ಹೇಳ್ತಾರೆ. ಆಪ್ತ ಅಂತ ಹೇಳಿದರೆ ಅರ್ಥ ಏನ್ರಿ? ಅವ್ರಿಗೆ ಬಹಳ ಹತ್ತಿರವಾದಂಥವ್ರು, ಬೇಕಾದವರು ಅಂತ. ಆದರೆ ಇನ್ನೊಬ್ಬ ಯಾರೋ ಭೈರೇಶ್ ಅನ್ನೋ ವ್ಯಕ್ತಿ ಚಂದ್ರುವಿನ ಸ್ನೇಹಿತ, ಅವರವರೇ ಮಾತಾಡ್ಕೊಳ್ತಾರೆ. ವೆರಿ ಸ್ಯಾಡ್, ವೆರಿ ಸ್ಯಾಡ್. ಭೈರೇಶ್ ಮತ್ತು ಚಂದ್ರು ನಡುವೆ ನಡೆದಂಥ ಒಂದು ಮಾತುಕತೆಯ ಆ ಸಂಭಾಷಣೆಯ ತುಣುಕನ್ನು ನೀವು ಕೇಳಿಸ್ಕೊಂಡ್ರಿ. ಈಗ ಈ ಆಡಿಯೋ ಪರಿಶೀಲನೆ ಮಾಡಿ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ರಿಯಲಿ ಇಟ್ಸ್ ಅ ವೆರಿ ಸೀರಿಯಸ್ ಇಶ್ಯೂ. ಯಾಕಂತೇಳಿದ್ರೆ ನಮ್ಮನ್ನು ಆಳುವಂಥ ನಾಯಕರಿಗೆ ಈ ರೀತಿಯಾದಂಥ ಸುಪಾರಿ ಬರ್ತದೆ ಅಂತ ಹೇಳಿದಾಗ, ಇನ್ನು ಸಮಾಜದಲ್ಲಿ ಸುವ್ಯವಸ್ಥೆ ಬಗ್ಗೆ ಮಾತನಾಡ್ತೀವಲ್ಲ, ಏನಾದರೂ ಅರ್ಥ ಇದೆಯಾ ಅಂತ ಅನಿಸುತ್ತೆ. ಯಾಕಿಷ್ಟು ಸಲೀಸು, ಇಷ್ಟು ಸುಲಭ ಮಾತಾಡೋದು? ವೆರಿಸ್ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಏನಾಗಿದೆ ಅಂತ ಹೇಳಿ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸೀನಿಯರ್ ಕ್ರೈಮ್ ಬ್ಯೂರೋ ಕರೆಸ್ಪಾಂಡೆಂಟ್ ಪುಟ್ಟರಾಜು. ಪುಟ್ಟರಾಜು, ಸತೀಶ್ ರೆಡ್ಡಿ ಶಾಸಕರು ಬಹಳ ಜನಮನ್ನಣೆಯನ್ನು ಗಳಿಸಿದಂಥವ್ರು, ಆದರೆ ಸತೀಶ್ ರೆಡ್ಡಿಯವರ ಆಪ್ತ ಅಂತ ಹೇಳಲಾದಂಥ ವ್ಯಕ್ತಿಯಿಂದ, ಚಂದ್ರು ಅನ್ನೋ ವ್ಯಕ್ತಿಯಿಂದ ಇನ್ನೊಬ್ಬನ ಜೊತೆ ಮಾತನಾಡ್ತಾರೆ. ಯಾರು ಇವರೆಲ್ಲ? ಯಾಕಾಗಿ ಅವರನ್ನು ಕೊಲೆ ಮಾಡಬೇಕು ಅಂತ ಸುಪಾರಿ ಕೊಡಲಾಗಿದೆ?
ಈಗ ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬಂದಿರುವಂತಹ ಸ್ಫೋಟಕ ಮಾಹಿತಿ ಆದ್ರೂ ಏನು? ಕುಡ್ ಯು ಗೋ ಹೆಡ್. ಎಸ್ ರಾಘವ ಸೂರ್ಯ, ಏನಂದ್ರೆ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸತೀಶ್ ರೆಡ್ಡಿ ಅವರ ಪಿ ಎ ಆಗಿರುವಂತ ಹರೀಶ್ ಒಂದು ದೂರನ್ನ ಕೊಟ್ಟಿದ್ರು. ಸತೀಶ್ ರೆಡ್ಡಿ ಅವರು ಇದೆ ಅನ್ನುವಂತ ಎಫ್ಐಆರ್ ಅನ್ನ ಸಹ ಎಫ್ಐಆರ್ ಅನ್ನ ಆಧಾರವಾಗಿಟ್ಕೊಂಡು ಪೊಲೀಸರು ಅವರಿಗೆ ಸಿಕ್ಕಿರುವಂತ ಹಲವಾರು ಎವಿಡೆನ್ಸ್ ಗಳು ಸಿಕ್ಬೇಕಾಗಿದ್ರು. ಆದ್ರೆ ಸಾಕಷ್ಟು ಎವಿಡೆನ್ಸ್ ಗಳ ಒಂದು ಮಾಹಿತಿ ಸಹ ಒಂದು ಕೊರತೆ ಇರುವಂತ ಹಿನ್ನೆಲೆಯಲ್ಲಿ ಒಂದು ಮಹತ್ವದ ಆಡಿಯೋ ಇವಾಗ ರಿಲೀಸ್ ಆಗಿರುವಂತದ್ದು. ಮತ್ತು ಚಂದ್ರು ಮತ್ತು ಬೈರೇಶ್ ಅನ್ನುವಂತಹ ಇಬ್ಬರು ವ್ಯಕ್ತಿಗಳು ಮಾತನಾಡುವಂತ ಆಡಿಯೋ ಇದು. ಚಂದ್ರು ಯಾರಪ್ಪ ಅಂದ್ರೆ ಸತೀಶ್ ರೆಡ್ಡಿ ಅವರಿಗೆ ಸಾಕಷ್ಟು ಆಪ್ತನಾಗಿದ್ದಂತಹ ವ್ಯಕ್ತಿ. ಈತ ಬೈರೇಶ್ ಅನ್ನುವಂತವರ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾನೆ. ಸತೀಶ್ ರೆಡ್ಡಿ ಅವರು ಎಲ್ಲಿಗೆ ಬರ್ತಾರೆ, ಎಲ್ಲಿ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಪರಸ್ಪರರು ಒಂದು ಮಾಹಿತಿ ವಿನಿಮಯವನ್ನ ಮಾಡ್ಕೊಂಡಿರುವಂಥದ್ದು ಮತ್ತು ಇವರಿಗೆ ಕೊಲೆಗೆ ಒಂದು ಸುಪಾರಿಯನ್ನ ಕೊಟ್ಟಿದ್ದಾರೆ ಎನ್ನುವ ದಾಟಿಯಲ್ಲಿ ಒಂದು ಮಾಹಿತಿಯನ್ನ ಶೇರ್ ಮಾಡ್ಕೊಂಡಿರುವಂಥದ್ದು ಈ ಆಡಿಯೋದಲ್ಲಿ ಇರುವಂತ ಒಟ್ಟಾರೆಯ ಸಾರಾಂಶ. ಈ ಹಿನ್ನೆಲೆಯಲ್ಲಿ ಸತೀಶ್ ರೆಡ್ಡಿ ಅವರಿಗೆ ನಿಜಕ್ಕೂ ಕೊಲೆ ಬೆದರಿಕೆಯ ಒಂದು ಇತ್ತ ಅನ್ನುವಂಥದ್ದು ಒಂದು ಕಡೆ ಆಯಿತು ಅಂತ ಹೇಳಿದ್ರೆ, ಮತ್ತೊಂದು ಕಡೆಯಲ್ಲಿ ಇದೇನಾದರೂ ಸುಮ್ಮನೆ ಒಂದು ಪ್ರಚಾರಕ್ಕೋಸ್ಕರ ಏನಾದರೂ ಮಾಡ್ಕೊಂಡಿರುವಂಥದ್ದ, ಯಾಕಾಗಿ ಈ ಘಟನಾವಳಿಗಳು ನಡೀತಾ ಇತ್ತು ಅನ್ನುವಂಥದ್ದು. ಮತ್ತೊಂದು ಕಡೆಯಲ್ಲಿ ಏನು ವಿಲ್ಸನ್ ಗಾರ್ಡನ್ ನಾಗನ ಹೆಸರು ಸಹ ಕೇಳಿ ಬಂದಿತ್ತು. ವಿಲ್ಸನ್ ಗಾರ್ಡನ್ ನಾಗನಿಗೆ ಸುಪಾರಿಯನ್ನು ಕೊಡಲಾಗಿದೆ, 2 ಕೋಟಿಗೆ ಸುಪಾರಿಯನ್ನು ಕೊಡಲಾಗಿದೆ, ಹತ್ಯೆಗೆ ಒಂದು ಸುಪಾರಿಯನ್ನು ಕೊಡಲಾಗಿದೆ ಅನ್ನುವಂಥ ಮಾಹಿತಿಗಳನ್ನು ಒಂದಷ್ಟು ಹೊರಗಡೆಗೆ ಬಂದಿತ್ತು. ಆದರೆ ಇದುವರೆಗೂ ಲಭ್ಯವಾಗಿರುವಂಥ ಇನ್ವೆಸ್ಟಿಗೇಷನ್ಸ್ನ ಆಧಾರದಲ್ಲಿ ಹೇಳೋದಾಯಿತು ಅಂದರೆ ನಿಜಕ್ಕೂ ಅವರ ಕೊಲೆಗೆ ಸುಪಾರಿಯನ್ನು ಕೊಡಲಾಗಿತ್ತ ಇಲ್ಲವ ಅನ್ನೋದ್ರ ಬಗ್ಗೆನೇ ಸಾಕಷ್ಟು ಒಂದು ಮಾಹಿತಿಯ ಕೊರತೆ ಇರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇದೊಂದು ಚುನಾವಣೆಯ ಗಿಮಿಕ್ ಅನ್ನುವ ನಿಟ್ಟಿನಲ್ಲಿಯೂ ಸಹ ಪೊಲೀಸರು ಒಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ರಘು ಸೂರ್ಯ, ಓಕೆ, ಗಾಟ್ ಇಟ್. ಫ್ರೀಡಮ್ ಆಪಲ್ ಕಲ್ತು ಹಂದಿ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.